ಈ ಬಾರಿ ಫೆಬ್ರವರಿ ಮಂತ್ನಲ್ಲಿ ಎರಡನೇ ವಾರದಲ್ಲಿ ಐ ಪಿ ಎಲ್ ಮೆಗಾ ಹರಾಜು ಪ್ರಕ್ರಿಯೆ ನಡೆಯು ಕನ್ಫರ್ಮ್ ಅಂತಲೇ ಹೇಳ್ಬೋದು ಹಾಗಾದ್ರೆ ನಮ್ಮ ಆರ್ ಸಿ ಬಿ ತಂಡ ಯಾವೆಲ್ಲ ಸ್ಟಾರ್ ಆಟಗಾರರನ್ನ ಪರ್ಚೇಸ್ ಮಾಡುತ್ತೆ ಕನ್ಫರ್ಮ್ ಪ್ಲೇಯರ್ ಲಿಸ್ಟ್ ಈ ಒಂದು ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ವಿಡಿಯೋನ ಕೊನೆ ನೋಡಿ ಚಾನಲ್ಗೆ ಸ್ವಲ್ಪ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋ ಮಟ್ಟ ಕೆಳಗೆ ಕೇಳಿ ಹೊಸ ಬ್ರ ಮಾಡಿಕೊಳ್ಳಿ ಸೊ ಸಬ್ಸ್ಕ್ರೈಬ್ ಮಾಡೋದು ಸಂಪೂರ್ಣ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ ಬನ್ನಿ ಮೊದಲನೇದಾಗಿ ಆರ್ ಸಿ ಬಿ ತಂಡ ಪರ್ಚೇಸ್ ಮಾಡಲಿರುವ ಮೊದಲನೇ ಆಟಗಾರ ಅದು ಮೆಚಲ್ ಸ್ಟಾಕ್ ಅಂತಲೇ ಹೇಳ್ಬೋದು ಅದು ಮೆಚಲ್ ಸ್ಟಾಕ್ ಅವರು ಯಾವ ತರ ಫಾಸ್ಟ್ ಬಾಲ್ ಹೋಗಿದ್ದಾರೆ ಮತ್ತೆ ಲೈನ್ ಯಾವ ತರ ಫಾಲೋ ಮಾಡ್ತಾರೆ ಲೆಂತ್ ಯಾವ ಥರ ಹೋಗಿತಾರೆ ಅಂತ ಇವ್ರ ಬಗ್ಗೆ ನಿಮಗೆ ಸಾಕಷ್ಟು ಗೊತ್ತು ಇವರು ಯಾವ ಥರ ಆಸ್ಟ್ರೇಲಿಯಾ ಪರವಾಗಿ ಮೂರು ಫಾರ್ಮ್ಯಾಟ್ ಅಲ್ಲೂ ಕೂಡ ಎಷ್ಟು ಕಂಡು ಬರ್ತಾರೆ ಅಂತ ಅದು ಕೂಡ ನಿಮಗೆಲ್ಲ ಗೊತ್ತಿದೆ ಮತ್ತೆ ಕಳೆದ ಒಂದು ಒಂದಷ್ಟು ಸೀಸನ್ಗಳಲ್ಲಿ ಇವರು ಆರ್ ಸಿ ಬಿ ಕೂಡ ಕಾಣಿಸಿಕೊಂಡಿದ್ದಾರೆ ಮತ್ತೆ ಸಕ್ಸಸ್ಫುಲ್ ಬಾಲರ್ ಕೂಡ ಆಗಿದ್ದಾರೆ ಅಂತಲೇ ಹೇಳ್ಬೋದು ಇಂಥ ಮೆಥಲ್ ಸ್ಟಾರ್ಕ್ ಅವರು ಈ ಬಾರಿ ನಮ್ಮ ಆಕ್ಷನ್ ಅಲ್ಲಿ ಆರ್ ಸಿ ಬಿ ತಂಡವನ್ನು ಸೇರ್ಕೊಳ್ಳೋ ಚಾನ್ಸಸ್ ಇದೆ ಸೊ ಇವರ ಒಂದು ಪ್ರೈಸಸ್ ಅನ್ನ ನೋಡ್ತಾ ಹೋದ್ರೆ ಹತ್ತರಿಂದ ಹನ್ನೆರಡು ಕೋಟಿ ಒಳಗೆ ಮೆಥಲ್ ಸ್ಟಾರ್ಕ್ ಅವರು ನಮ್ಮ ತಂಡವನ್ನು ಸೇರಿದ್ದು ಬಹುತೇಕ ಕನ್ಫರ್ಮ್ ಅಂತಲೇ ಹೇಳಬಹುದು ಇನ್ನು ಆರ್ ಸಿ ಬಿಗೆ ಗೆ ಸೇರ ಸೇರಿಕೊಳ್ಳಲಿರುವ ಎರಡನೇ ಆಟಗಾರ ಅದು ಮೆಚಲ್ ಮಾರ್ಚ್ ಅಂತಾನೆ ಹೇಳ್ಬೋದು ಹೌದು ಇವರು ಕೂಡ ಆಸ್ಟ್ರೇಲಿಯಾ ಆಲ್ರೌಂಡರ್ ಅಂತಾನೆ ಹೇಳ್ಬೋದು ಬಿಗ್ ಬ್ಲಾಸ್ ನಲ್ಲಿ ಏಕಾಂಗಿಯಾಗಿ ಮ್ಯಾಚನ್ನು ಆಡ್ತಾರೆ ಸೊ ನಾಲ್ಕು ಓವರ್ನಲ್ಲಿ ಎರಡು ವಿಕೆಟ್ ಪ್ರತಿ ಮ್ಯಾಚ್ ಕನ್ಫರ್ಮ್ ತೆಗೆದೇ ತೆಗಿತಾರೆ ಮತ್ತೆ ಮಿನಿಮಮ್ ತರ್ಟಿ ಸ್ಕೋರ್ ಮಾಡಿ ಹೋಗೇ ಹೋಗ್ತಾರೆ ಎರಡು ಸಾವಿರದ ಇಪ್ಪತ್ತರ ಐ ಪಿ ಎಲ್ನಲ್ಲಿ ನಲ್ಲಿ ಇವರು ಎಸ್ ಆರ್ ಎಸ್ ತಂಡದಲ್ಲಿ ಕಾಣಿಸಿಕೊಂಡ್ರು ಬಟ್ ಆರ್ ಸಿ ಬಿ ವಿರುದ್ಧ ಕೂಡ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರು ಬಟ್ ಅದೇ ಪಂದ್ಯದಲ್ಲಿ ಅಂದರೆ ಆರ್ ಸಿ ಬಿ ಪ ಆರ್ ಸಿ ಬಿ ವಿರುದ್ಧ ಪಂದ್ಯದಲ್ಲಿ ಇಂಜುರಿಯಾಗಿ ರೂಲ್ ಡೌಟ್ ಆದರೂ ಎರಡು ಸಾವಿರದ ಇಪ್ಪತ್ತೊಂದರ ಐ ಪಿ ಎಲ್ನಲ್ಲೂ ಕೂಡ ಇವ್ರಿಗೆ ಬರೋಕೆ ಆಗಲಿಲ್ಲ ಅಂತಲೇ ಹೇಳ್ಬೋದು ಬಟ್ ಅದು ಮುಗಿದ ಬಳಿಕ ಟಿ ಟ್ವೆಂಟಿ ವರ್ಲ್ಡ್ ಕಪ್ನಲ್ಲಿ ಆಸ್ಟ್ರೇಲಿಯಾ ಪರವಾಗಿ ಒನ್ ಡೌನ್ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು ಒನ್ ಡೌನ್ ಬಂದರೂ ಕೂಡ ಚೆನ್ನಾಗಿ ಪರ್ಫಾರ್ಮೆನ್ಸನ್ನು ಮಾಡಿದರು ಮತ್ತು ಡೇವಿಡ್ ವಾರ್ನರ್ ಅವ್ರ ಜೊತೆಗೆ ಪಾರ್ಟ್ನರ್ಶಿಪ್ ಕೂಡ ಚೆನ್ನಾಗೇ ತರಿಸಿದ್ರು ಅಂತಲೇ ಹೇಳ್ಬೋದು ಮತ್ತು ಆಸ್ಟ್ರೇಲಿಯಾ ವರ್ಲ್ಡ್ ಕಪ್ ಗೆಲ್ಲೋಕ್ಕೆ ಇವ್ರದೇ ಪ್ರಮುಖ ಕಾರಣ ಅಂತೂ ಕೂಡ ಹೇಳ್ಬೋದು ಬಾಲಿಂಗ್ನಲ್ಲೂ ಅಚ್ಚುಕಟ್ಟಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರು ಫೇಸ್ ಒಗಿತಾರೆ ಮತ್ತೆ ಅದೇ ತರ ಬಿಗ್ ಹೀಟಿಂಗ್ ಅನ್ನು ಕೂಡ ಹೊಂದಿದ್ದಾರೆ ಮತ್ತೆ ಟಿ ಟ್ವೆಂಟಿನಲ್ಲಿ ಒನ್ ಸೆವೆಂಟಿ ಸ್ಟ್ರೈಕ್ ರೇಟ್ ಅನ್ನ ಹೊಂದಿದ್ದಾರೆ ಸ್ಟಾರ್ ರೌಂಡರ್ ಮೆಚಲ್ ಮಾರ್ ಅವರು ನಮ್ಮ ಆರ್ ಸಿ ಬಿ ತಂಡಕ್ಕೆ ಎಂಟರಿಂದ ಹತ್ತು ಕೋಟಿ ಒಳಗಿನೇ ಸಿಗೋ ಚಾನ್ಸಸ್ ಜಾಸ್ತಿ ಇದೆ ಹಾಗಾದ್ರೆ ಮೆಚಲ್ ಸ್ಟಾರ್ಕ್ ಅವರು ಈ ಬಾರಿ ಆಪ್ಷನ್ ಅಲ್ಲಿ ನಮ್ಮ ಆರ್ ಸಿ ಬಿ ಗೆ ಬರಬೇಕಾ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಆರ್ ಸಿ ಬಿ ಪರ್ಚೇಸ್ ಮಾಡಲಿರುವ ಮೂರನೇ ಆಟಗಾರ ಅದು ಇಂಗ್ಲೆಂಡ್ ಆಲ್ರೌಂಡರ್ ಸ್ಪಿನ್ ಆಲ್ರೌಂಡರ್ ಅಂತಲೇ ಹೇಳ್ಬೋದು ಬಟ್ ಇವರು ಪಾಲ್ ಟೈಮ್ ಸ್ಪಿನ್ನರ್ ಮತ್ತು ಮೇನ್ ಬ್ಯಾಟ್ಸ್ಮನ್ ಅಂತಲೇ ಹೇಳ್ಬೋದು ಅದು ಇಂಗ್ಲೆಂಡ್ ಪ್ಲೇಯರ್ ಲಿವಿಂಗ್ಸ್ಟೋನ್ ಅಂತಲೇ ಹೇಳ್ಬೋದು ಟಿ ಟೆನ್ ಅಬುದಾಬಿ ಪರವಾಗಿ ಕ್ಯಾಪ್ಟನ್ ಕೂಡ ಹೌದು ಅದೇ ಥರ ಬ್ಯಾಟಿಂಗ್ ಕೂಡ ಬಂಬ ಮಾಡ್ತಾರೆ ಕಳೆದ ವರ್ಷ ಇವರು ರಾಜಸ್ಥಾನ್ ಪರವಾಗಿ ಕಾಣಿಸಿಕೊಂಡ್ರು ರಿಪ್ಲೇಸ್ಮೆಂಟ್ ಆಗಿ ಬಂದಿದ್ರು ಬಟ್ ಐ ಪಿ ಎಲ್ನಲ್ಲಿ ಅಷ್ಟೊಂದು ಹೇಳಿಕೊಳ್ಳೋ ಪರ್ಫಾರ್ಮೆನ್ಸ್ ಕಳೆದ ವರ್ಷ ತೋರಲಿಲ್ಲ ಬಟ್ ಅದು ಮುಗಿದ ಬಳಿಕ ವರ್ಲ್ಡ್ ಕಪ್ನಲ್ಲಿ ಆಗಿರ್ಬೋದು ಅಥವಾ ಟಿ ಟೆನ್ನಲ್ಲಿ ಉತ್ತಮವಾದ ಪರ್ಫಾರ್ಮೆನ್ಸ್ ಅನ್ನು ತೋರಿದ್ದಾರೆ ಸೊ ಲಿವಿಂಗ್ ಸ್ಟೋಮ್ ಅವರು ಹತ್ತತ್ರ ಮೂರರಿಂದ ನಾಲ್ಕು ಕೋಟಿ ಒಳಗಿನೇ ನಮ್ಮ ಆರ್ ಸಿ ಬಿಗೆ ಸಿಗೋದು ಬಹುತೇಕ ಕನ್ಫರ್ಮ್ ಅಂತಾನೆ ಹೇಳ್ಬೋದು ಸೊ ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೆ ಸ್ಟಾರ್ ಮೂರು ಆಟಗಾರ ಅಥವಾ ನಾಲ್ಕು ಆಟಗಾರರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಸೊ ಆ ಒಂದು ವಿಡಿಯೋ ಹಾಕಿದ ಬಳಿಕ ನಿಮಗೆ ಬೇಗನೆ ನೋಟಿಫಿಕೇಶನ್ ಬರಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿ ಆಲ್ ಅನ್ ಆಕ್ಷನ್ ಕ್ಲಿಕ್ ಮಾಡ್ಕೊಳ್ಳಿ ಈ ಸಬ್ಸ್ಕ್ರೈಬ್ ಮಾಡೋದು ಸಂಪೂರ್ಣ ನೋಚಿಸ್ತಕ್ಕಂಥ ಪ್ರತಿಯೊಬ್ಬರು ಮಾಡ್ಕೊಳ್ಳಿ ಎಲ್ಲರಿಗೂ ಬಾಯ್ ಜೈ ಹಿಂದ್ ಜೈ ಕರ್ನಾಟಕ